ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಇದು ನಿಮ್ಮ ವಾಯಿನಿ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಹಾಸ್ಯ ನಟರಾಗಿರುವಂಥ ಸುಧಾಕರ್ ಸರ್ ಇದಾರೆ ಅವ್ರ ಧ್ವನಿ ಕೇಳ್ತಾ ಇದ್ದರೆ ನಮ್ಗೆ ಗೊತ್ತಾಗುತ್ತೆ ಸುಧಾಕರ್ ಸರ್ದೇ ಈ ಧ್ವನಿ ಅಂತ ಸೊ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಧಾಕರ್ ಸರ್ ನಮಸ್ತೆ ನಮ್ಮ ವಾಹಿನಿಗೂ ಸ್ವಾಗತ ಪ್ರತಿದಿನ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತ ಅನುಭವಗಳನ್ನು ನಮ್ಮ ಮುಖ್ಯ ಅತಿಥಿಗಳಾಗಿರುವ ಸುಧಾಕರ್ ಸರ್ ಜೊತೆ ಹಂಚ್ಕೊಳೋಣ ಬನ್ನಿ ಸರ್ ತಮಗೆ ವಿಶೇಷ ಅನುಭವ ಅಥವಾ ವಿಶೇ ವಿಶೇಷ ಏನು ಅನಿಸಿದೆ ಸರ್ ತಮ್ಮ ಜೀವನದಲ್ಲಿ ಚಿತ್ರೋದ್ಯಮ ಅನ್ನೋದು ನನ್ನ ಪ್ರಾಣ ನಾನು ಮೂವತ್ತು ವರ್ಷ ಚಿತ್ರೋದ್ಯಮದ ಹಿಂದೆ ಕೆಲಸ ಮಾಡ್ತಿದ್ದೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಆ ಸಮಸ್ಯೆಯಿಂದ ನನ್ನ ಆಚೆ ಬರಬೇಕಾದ ಕಾರಣ 那么。 ಸಿನಿಮಾದಲ್ಲಿ ನಾನು ನಟನೆ ಮಾಡಬೇಕು ಅಂತ ಕೆಲವಾರು ಜನ ನನ್ನ ಆಸೆ ಪಟ್ಟೆಯಲ್ಲಿ ಕರ್ಕೊಂಬಂದಿದ್ದಾರೆ ಅದರಲ್ಲಿ ಮುಖ್ಯವಾದ ಪಾತ್ರ ಯಾರ್ದು ಅಂದರೆ ಮಿಸ್ಟರ್ ಯೋಗರಾಜ್ ಭಟ್ ಅಂತ ಒಂದು ದೊಡ್ಡ ನಿರ್ದೇಶಕ ಆಯಪ್ಪ ನನ್ನ ಕರ್ಕೊಂಬಂದು ಪಂಚರಂಗಿ ಅನ್ನೋ ಒಂದು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಲೇಬೇಕು ಅಂದರು ಭಟ್ರೆ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಅದು ಯೋಗ್ಯತೆ ಇಲ್ಲ ಅಂದೆ ಇಲ್ಲ ನಿಮ್ಮ ಯೋಗ್ಯತೆ ನಿಮಗೆ ಗೊತ್ತಾಗಲ್ಲ ನನಗೆ ಗೊತ್ತು ಅಂತ ಕರ್ಕೊಂಬಂದರು ಇವತ್ತು ಆ ಸಿನಿಮಾ ಆದ ಮೇಲೆ ನೂರ ಅರವತ್ತು ಸಿನಿಮಾ ಮಾಡಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವಿಗೂ ಕಾರಣ ನಿಮ್ಮಂಥವರು ಮೀಡಿಯಾದವರು ಇವರೆಲ್ಲ ಸೇರೀನೇ ನನ್ನ ಪೋಷಕರಲ್ಲಿ ನಾನು ಮುಂದೆ ಬಂದಿದ್ದೀನಿ ಮುಂದುವರೆದಿದ್ದೀನಿ ಘಟನೆನ ನಾನು ಹೇಳಬೇಕು ಅನ್ನೋದು ಏನು ಇಲ್ಲ ನನ್ನ ಒಂದು ಕಣ್ಣು ಚಿತ್ರೋತ್ಮ ಇನ್ನೊಂದು ಕಣ್ಣೇ ದೇವರು ಕೊಟ್ಟಿದ್ದು ಅಂತ ಬಹಳ ಜನ ನಾವು ಎಲ್ಲರಿಗೂ ನಮಸ್ಕಾರ ಸರ್ ಯೋಗರಾಜ್ ಭಟ್ ಸರ್ ಬಗ್ಗೆ ಮಾತಾಡಿದ್ರಿ ಅದೇ ರೀತಿ ತಾವು ಪರಮಾತ್ಮ ಮೂವಿನಲ್ಲೂ ಮಾಡಿದ್ರಿ ಡ್ರಾಮಾ ಮೂವಿನಲ್ಲೂ ಮಾಡಿದ್ರಿ ತಮ್ಮ ನೆಚ್ಚಿನ ನಟ ಯಾರು ಸರ್ ಇಷ್ಟು ಮೂವಿಗಳು ಮಾಡಿದ್ರ ತಮಗೆ ನೆಚ್ಚಿನ ನಟ ಯಾರು ಸರ್ ಸರ್ ನನಗೆ ಎಲ್ಲರೂ ನೆಚ್ಚಿನ ನಟ್ರೆ ನನಗೆ ದರ್ಶನ್ ಇರ್ಬೋದು ಶಿವರಾಜ್ ಕುಮಾರ್ ಇರ್ಬೋದು ಪುನೀತ್ ರಾಜ್ ಎಲ್ಲ ನನಗೆ ನಮ್ಮ ಅಣ್ಣನ ಮಕ್ಕಳ ಥರನೇ ಇವತ್ತಕ್ಕೂ ನನ್ನ ಹೋದರೆ ಒಂದು ದೊಡ್ಡ ಭಾವನೆಯಲ್ಲಿ ಒಂದು ದೊಡ್ಡವನು ಹಿರಿಯ ಇವನಿಗೆ ನಾವು ಮರ್ಯಾದೆ ಕೊಡಬೇಕು ಅಂತಲೇ ಇದುವರೆಗೂ ನನ್ನ ಯಾರೂ ಚಿತ್ತು ಅಂದವರೇ ಅಲ್ಲ ನನಗೆಲ್ಲರೂ ಒಂದೇ ಚಿತ್ರದಲ್ಲಿ ಇವರು ಒಳ್ಳೆಯವರು ಅವರು ಒಳ್ಳೆಯವರು ಎಲ್ಲರೂ ನನಗೆ ಒಳ್ಳೆಯವರೇ ನಾವು ನಡ್ಕೊಂಡ ರೀತಿಯಲ್ಲಿ ಅವರು ನನ್ನ ನಡೆಸ್ತಾರೆ ಅನ್ನೋದನ್ನು ನಾನು ಹೆಮ್ಮೆಯಾಗಿ ಹೇಳ್ಕೊತೀನಿ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಅದ್ರಿನ ಬಗ್ಗೆ ಎರಡು ಮಾತು ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಏನಾಗಿರ್ಬೋದು ಚಿತ್ರೋದ್ಯಮದ ಬಗ್ಗೆ ಮಾತಾಡ ಮಾಡಕ್ಕೆ ಬಂದಿದ್ದೀರಾ ಅಂದರೆ ನಮಗೆಲ್ಲ ಹೆಮ್ಮೆ ಕರ್ನಾಟಕ ಜನತೆಗೆ ಹೆಮ್ಮೆ ಕರ್ನಾಟಕ ಜನತೆ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಮ್ಮ ಆಶೀರ್ವಾದವೂ ನಿಮಗಿದೆ ನೀವು ಚೆನ್ನಾಗಿ ಬೆಳೀಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಆಲ್ ದ ಬೆಸ್ಟ್